ನಮಸ್ಕಾರ. ನಿಮ್ಮ ನೆಚ್ಚಿನ ತಾಣಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಹೆಸರಾಂತ ಪ್ರೇಕ್ಷಣೀಯ ಸ್ಥಳಗಳು ಹಲವಾರು, ಆದರೆ ಕಣ್ಣಿಗೆ ಬೀಳದ ಅಪರಿಚಿತವಾದ ಪ್ರೇಕ್ಷಣೀಯ ಸ್ಥಳಗಳು, ಸ್ಥಳ ಪುರಾಣವಿರುವ ಯಾತ್ರಾ ಸ್ಥಳಗಳು ಕರ್ನಾಟಕದಲ್ಲಿ ನೂರಾರು. ಅಂಥ ಅಪರಿಚಿತ ಸ್ಥಳಗಳನ್ನು ಕರ್ನಾಟಕದ ಜನರಿಗೆ ಪರಿಚಯಿಸುವ ಅಭಿಲಾಷೆ ತಾಣಯಾನ ತಂಡದ್ದು. ಈ ವಾರದ ತಾಣಯಾನ ಕಾರ್ಯಕ್ರಮದಲ್ಲಿ ಮಲೆನಾಡು ಹಾಗೂ ಬಯಲು ಸೀಮೆಗಳ ಅಪೂರ್ವ ಸಂಗಮವಾದ ಶಿವಮೊಗ್ಗ ಜಿಲ್ಲೆಯ ಮತ್ತಷ್ಟು ಪ್ರೇಕ್ಷಣೀಯ ಸ್ಥಳಗಳ ನೋಟ. ಹೊರಟಿರೋದು ಒಂಥರ ಫ್ಯೂಷನ್, ಪ್ರಕೃತಿ ನಿರ್ಮಿತ ಹಾಗೂ ಮಾನವ ನಿರ್ಮಿತ ಸೌಂದರ್ಯಗಳ ಬೆಸುಗೆ. ಅದನ್ನು ಕಣ್ಣಾರೆ ನೋಡಲು ಸಕ್ಕರೆಬೈಲಿಗೆ ಹೋಗಬೇಕು. ಸಕ್ಕರೆ ಬಯಲು ಎಂದರೆ ಸಕ್ಕರೆ ಸಿಗುವ ಅಥವಾ ಸಕ್ಕರೆ ಮಾರುವ ಸ್ಥಳವಲ್ಲ, ಬದಲಿಗೆ ಕಬ್ಬನ್ನು ತುಂಬಾ ಇಷ್ಟಪಡುವ ಪ್ರಾಣಿ ಆನೆಗಳ ಬಿಡದಿ ಮನೆ ಇದು. ಆನೆಗಳನ್ನು ನೋಡಲು ಬಯಸುವವರಿಗೆ ಸಕ್ಕರೆ ಬಯಲು ಆ ಸಿಹಿಯಷ್ಟೇ ಇಷ್ಟವಾಗುತ್ತದೆ. ಅಪ್ಪಾನೆ, ಅಮ್ಮಾನೆ, ತಮ್ಮಾನೆ, ಅಣ್ಣಾನೆ, ಅಕ್ಕಾನೆ, ತಂಗಿಯಾನೆ, ಮರಿಯಾನೆ, ಹಿರಿಯಾನೆ, ಹಿರಿಯಾನೆ, ಆನೆಗಳ ದಂಡೇ ಇಲ್ಲಿದೆ. ಪವಿತ್ರ ತುಂಗೆಯಲ್ಲಿ ಈ ಆನೆಗಳಿಗೆ ನಿತ್ಯ ಸ್ನಾನ. ನಮ್ಮ ಭಾರತೀಯ ಕಾವ್ಯಗಳಲ್ಲಿ, ಜಾನಪದ ಕಥೆಗಳಲ್ಲಿ, ಪ್ರಾಚೀನ ಗುಡಿ ಗೋಪುರಗಳ ಶಿಲ್ಪಗಳಲ್ಲಿ ಆನೆಗೆ ಪ್ರಮುಖ ಸ್ಥಾನ. ಅಷ್ಟೇ ಏಕೆ, ಎಲ್ಲ ದೇವರುಗಳ ದೇವ, ತ್ರಿಜಗವಂದಿತ ಎಂದೇ ಖ್ಯಾತನಾದ ಗಣಪತಿ ಗಜಮುಖದವನು. ಸ್ವೇಚ್ಛೆಯಾಗಿ ಅಲೆವ ಹಿಂಡು ಹಿಂಡು ಆನೆಗಳನ್ನು ಸ್ವಾಭಾವಿಕ ಪರಿಸರದಲ್ಲಿ ನಾವಿಲ್ಲಿ ಕಾಣಬಹುದು. ಹ
ಅರಣ್ಯ ಇಲಾಖೆಯ ಆನೆಗಳ ಬಿಡಾರವಿದು. ಇಲ್ಲಿನವರು ಕೊಡುವ ಆಹಾರಕ್ಕೆ, ಮೈಯುಜ್ಜಿ ಮಜ್ಜನ ಮಾಡಿಸುವ ರೀತಿಗೆ, ತೋರುವ ಪ್ರೀತಿಗೆ ಈ ಆನೆಗಳು ಮಾರುಹೋಗುತ್ತವೆ. ಅತಿಥಿಯಾಗಿ ಈ ಬಿಡದಿ ಮನೆಗೆ ಬಂದ ಈ ಆನೆಗಳಿಗೆ ಪ್ರತಿದಿನವೂ ರಾಜೋಪಚಾರ. ತುಂಗಾ ಸ್ನಾನ, ತುಂಗಾ ಪಾನ, ಇವುಗಳಿಗೆ ಯಾವುದೇ ಬಂಧನ ಇಲ್ಲ. ಆತಿಥ್ಯ ಸ್ವೀಕರಿಸಿದ ಆನೆಗಳು ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತವೆ. ಮಕ್ಕಳಿಗೆ ಈ ಸ್ಥಳ ಇಷ್ಟವಾಗುವುದರಲ್ಲಿ ಸಂಶಯವಿಲ್ಲ. ಅರೆರೆ, ಯಾವುದೇ ಬಂಧನ ಇಲ್ಲ ಅಂತ ಹೇಳಿ ಈ ಆನೆಯನ್ನು ಹೀಗ್ಯಾಕೆ ಬಂಧಿಸಿದ್ದಾರೆ ಎನ್ನುವ ಸಂಶಯವೇ. ಅದಕ್ಕೆ ಕಾರಣ ಇದೆ. ತುಮಕೂರು ಸಮೀಪದ ಇವನು ತೀರ್ಥರಾಮ. ಅರಣ್ಯ ಇಲಾಖೆ ಈ ಆನೆಗೆ ಇಟ್ಟ ಹೆಸರಿದು. ಇವನೇನು ಸಾಮಾನ್ಯನಲ್ಲ. ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ 3 ಮಂದಿಯನ್ನು ಸಾಯಿಸಿ 4 ಗಾಯಗೊಳಿಸಿದ ಇವನು 11 ಕಾಡಾನೆ. ಈ ತೀರ್ಥರಾಮನನ್ನು ಶಿರಾ ತಾಲೂಕು ಬುಕ್ಕಾಪಟ್ಟಣದ ಕುದುರೆ ಕಣಿವೆಯಲ್ಲಿ ಸೆರೆ ಹಿಡಿಯಲಾಯಿತು. ಏನಲ್ಲ, ತಿಂಡಿ ಕೊಡ್ತಾ ಇದೀವಿ, ಗಾಯಗಳಿಗೆ ವಾಶ್ ಮಾಡ್ತೀವಿ ಅಷ್ಟೇ. ತಂಟೆ ಮಾಡಿದ್ರೆ ನಾವು ಸ್ವಲ್ಪ ಹೆದರ್ಸ್ತೀವಲ್ಲ, ಹೊಡಿತೀವಿ ಸ್ವಲ್ಪ ಹೆದರ್ಸ್ತೀವಿ. ಇವಾಗ ಅದಕ್ಕೆ ನೀವು ಇವಾಗ ಟ್ರೈನಿಂಗ್ ಮಾಡ್ಬೇಕು. ಅದಕ್ಕೆ ಇನ್ನು ಟ್ರೈನಿಂಗ್ ಮಾಡಿದ್ರೆ ಸುಮಾರು ಅದಕ್ಕೆ ಬುದ್ಧಿ ಕಲಿಸಿ ನಾವು ಇದು ಮಾಡೋದು ಬಹಳ ಇದೆ. ಕಾರಣ ಅಂತ ಹೇಳಿದ್ರೆ ಈಗ ಬೈಲು, ಈಗ ಒಂದೇ ಪಟ ಜನ ಅಡ್ಡು ಕಟ್ಟಿ ಅದಕ್ಕೆ ಓಡಿಸುವಾಗ ಮಾಡುವಾಗ ಏನೋ ರಚ್ಚಿ ಬಂದು ಒಂದೇ ಪಟ ಮೈ ಮೇಲೆ ಚಾರ್ಜ್ ಮಾಡ, ಒಂದ್ ಜನಕ್ಕೆ ಒಂದ್ಸಲ ಚಾರ್ಜ್ ಮಾಡಿದ್ಮೇಲೆ ಮತ್ತೆ ಅದ್ಲೇ ಮುಗಿತದೋ, ಅದೇ ಪಾಠ ಆಗ್ಬಿಡ್ತದೆ, ಅದೇ ಶುರು ಮಾಡ್ಬಿಡ್ತದೆ ಚಾರ್ಜ್ ಮಾಡೋದು. ಒಂದ್ಸಲ ಒಂದ್ ಯಾವ್ದೇ ಒಂದ್ ಪ್ರಾಣಿ ಆದ್ರೂ ಅಷ್ಟೇ, ಒಂದ್ಸಲ ಮನುಷ್ಯನ ಮೇಲೆ ಚಾರ್ಜ್ ಮಾಡೋರಿಗೆ ಚಾರ್ಜ್ ಮಾಡಿದ್ರೆ ಮತ್ತೆ ಅದು ಕಂಟಿನ್ಯೂ. ಹೆಜ್ಜೆ ಹೆಜ್ಜೆಗೂ ಸಿಗುವ ಪ್ರೇಕ್ಷಣೀಯ ಸ್ಥಳಗಳು, ಯಾತ್ರಾ ಸ್ಥಳಗಳು, ಸುಂದರ ಪ್ರಕೃತಿ, ಗತ ಇತಿಹಾಸವನ್ನು ಸಾರುವ ವೀರ ಭೂಮಿಯಿಂದಾಗಿ ಇಡೀ ಶಿವಮೊಗ್ಗ ಜಿಲ್ಲೆ ಒಂದು ಸುಂದರ ಕಾವ್ಯದಂತೆ ಭಾಸವಾಗುತ್ತದೆ. ಈ ಕಾವ್ಯದ ಮತ್ತೊಂದು ಸುಂದರ ಪುಟ ಕೆಳದಿ, ಸಾಗರದಿಂದ 8 ದೂರದಲ್ಲಿದೆ. ಹದಿನಾರನೇ ಶತಮಾನದಿಂದ 18 ಶತಮಾನದವರೆಗೂ ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನು ಆಳಿದವರು ಕೆಳದಿ ನಾಯಕರು. ಮೊದಲು ಇವರು ವಿಜಯನಗರದ ಸಾಮಂತರಾಗಿದ್ದು ಆ ರಾಜ್ಯದ ಪತನಾನಂತರ ಸ್ವತಂತ್ರರಾದರು. ಚೌಡಗೌಡ ಈ ವಂಶದ ಸ್ಥಾಪಕನಾದರೂ ಶಿವಪ್ಪ ನಾಯಕ ಈ ವಂಶದ ಪ್ರಮುಖ ದೊರೆ. ಅಳಿದುಳಿದ ಅವಶೇಷಗಳು ಕೆಳದಿ ಬಾಳಿ ಬದುಕಿದ ರೀತಿಗೆ ಮೂಕ ಸಾಕ್ಷಿಗಳಾಗಿ ನಿಂತಿವೆ. ಈ ಊರಿಗೆ ಕೆಳದಿ ಎನ್ನುವ ಹೆಸರು ಬರಲು ಕಾರಣವಾದ ದಂತಕಥೆಯೊಂದು ಹೀಗಿದೆ. ನಾಯಕರು ಕಟ್ಟಿಸಿದ ಕೆರೆ ದೊಡ್ಡದಾಗಿದ್ದು ಅದನ್ನು ಕಟ್ಟುವಾಗ ಕೆಳದಿ ಎಂಬ ವೇಶ್ಯೆ ಆತ್ಮಾರ್ಪಣೆ ಮಾಡಿಕೊಂಡಿದ್ದರಿಂದ ಅವಳ ಹೆಸರಿನಲ್ಲಿ ಈ ಊರಿಗೆ ಕೆಳದಿ ಎಂಬ ಹೆಸರು ಬಂದಿತಂತೆ. ಉಳಿದಿರುವ ಕೆಳದಿಯ ಅವಶೇಷಗಳಲ್ಲಿ ಪ್ರಮುಖವೆಂದರೆ ವೀರಭದ್ರ ರಾಮೇಶ್ವರ ಹಾಗೂ ಪಾರ್ವತಿ ದೇಗುಲಗಳು. ಹೊಯ್ಸಳ ದ್ರಾವಿಡ ಶೈಲಿಯ ಮಿಶ್ರಣವನ್ನಿಲ್ಲಿ ಕಾಣಬಹುದು. ಇಲ್ಲಿರುವ ವಸ್ತು ಸಂಗ್ರಹಾಲಯ ಮತ್ತು ಇತಿಹಾಸ ಸಂಶೋಧನಾ ಕ್ಷೇತ್ರದಲ್ಲಿ ಆ ಕಾಲದ ವಿಪುಲವಾದ ಶಾಸನಗಳು, ತಾಳೆಗರಿಗಳು, ನಾಣ್ಯಗಳು ಹಾಗೂ ಹಲವು ವಿದೇಶಿ ಪ್ರವಾಸಿಗಳ ಬರಹಗಳು ಕೆಳದಿ ನಾಯಕರ ಬಗ್ಗೆ ಅಮೂಲ್ಯ ವಿಷಯಗಳನ್ನು ಒದಗಿಸುತ್ತದೆ. ಕಾಲಾಯ ತಸ್ಮೈ ನಮಃ. ಕ್ಷಾತ್ರ ತೇಜಗಳ ಅಂದಿನ ಆ ಕೆಳದಿ ಇಂದು ಏಲಕ್ಕಿ,
ಅಡಿಕೆ ಮೆಣಸುಗಳ ವ್ಯವಸಾಯ ಹಾಗೂ ಉತ್ಪಾದನೆಗೆ ಹೆಸರಾಗಿದೆ. ನಾವು ಹೊರಟಿರೋದು ಪುರಾಣ ಪ್ರಸಿದ್ಧ ಸ್ಥಳದಿಂದ ಐತಿಹಾಸಿಕ ಪ್ರಸಿದ್ಧ ಸ್ಥಳಕ್ಕೆ. ಸಾಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಈ ಐತಿಹಾಸಿಕ ಸ್ಥಳ ಇಕ್ಕೇರಿ. ಇಕ್ಕೇರಿ ಕೆಳದಿ ಸಂಸ್ಥಾನದ ರಾಜಧಾನಿಯಾಗಿ ಮೆರೆದ ಸ್ಥಳ. ಕೆಳದಿಯ ನಾಯಕರು ತಮ್ಮ ರಾಜಧಾನಿಯನ್ನು 1560 ವೇಳೆಗೆ ಇಕ್ಕೇರಿಗೆ ವರ್ಗಾಯಿಸಿದರು. ಕಾಲಕ್ರಮೇಣ ಇಕ್ಕೇರಿಯ ನಾಯಕರು ತಮ್ಮ ರಾಜಧಾನಿಯನ್ನು ಬಿದನೂರಿಗೆ ವರ್ಗಾಯಿಸಿದ ಮೇಲೆ ಇದರ ಪ್ರಾಶಸ್ತ್ಯ ಕುಗ್ಗಿರಬೇಕು. ಇಂದಿಗೂ ಇಲ್ಲಿನ ನಿರ್ಜನವಾದ ಕೋಟೆ ಕೊತ್ತಲಗಳು, ಪ್ರಾಚೀನ ಅವಶೇಷಗಳು ಗತ ಇತಿಹಾಸವನ್ನು ಸಾರುತ್ತವೆ. ಇದು ಇಕ್ಕೇರಿ ನಾಯಕರ ಕಾಲದಲ್ಲಿ ಕಟ್ಟಿಸಿದ ಪ್ರಸಿದ್ಧವಾದ ಅಘೋರೇಶ್ವರ ದೇವಾಲಯ. ಅತ್ಯಂತ ಪ್ರಮುಖವಾದ ಈ ದೇಗುಲ ಹೊಯ್ಸಳ, ದ್ರಾವಿಡ ಮತ್ತು ಇಸ್ಲಾಮಿ ಶೈಲಿಗಳ ಹಿತಮಿತ ಸಮ್ಮಿಲನ ಹೊಂದಿದೆ. ಆನೆ ಹಾಗೂ ಸಿಂಹ ಸಾಲುಗಳ ಅಲಂಕಾರವಿರುವ ಪಟ್ಟಿಕೆಗಳಿವೆ. ಅಘೋರೇಶ್ವರ ದೇವಾಲಯದ ಮುಂದಿನ ನಂದಿ ಮಂಟಪದಲ್ಲಿರುವ ಬಸವ ತುಂಬಾ ನಯವಾಗಿ ಕೆತ್ತಿರುವ ಆಕರ್ಷಕ ಶಿಲ್ಪಗಳಲ್ಲೊಂದು.